हाय फ्रेंड्स इवत्तिन ई वीडियो दल्ली SMG टोकन यूज माड्कोंडु पैकेज अन्नु याव रीति आक्टिवेट माडोदु अदन्न तोरिस्ता इदीनि नोडि ईग ओंदु होस ईडी रिजिस्टर माडिरुवंतद्दु निम्म मुंदे इदे इल्ली एल्लवू कूड जीरो इदे इन्नु कूड इदरल्ली पैकेज अन्नु आक्टिवेट आगिल्ल इदरल्ली पैकेज अन्नु आक्टिवेट माडबेकाद्रे शापिगे होगि इल्ली पैकेज अन्नु सेलेक्ट माडि इदरल्ली ईग नानु $250 पैकेज अन्नु आक्टिवेट माड्तिदीनि इदर मेले क्लिक माडबेकु केळगडे नेक्स्ट एन बटन इदे इदन्न क्लिक माडि नेक्स्ट निमगे पेमेंट ऑप्शन ऐन सो इल्ली रीतिया पेमेंट ऑप्शन बरुत्ते ना सेलेक्ट माडबेकागिरुवंतद्दु SMG.TO ऐन पेमेंट ऑप्शन इदन्न ना सेलेक्ट माडबेकु सो इदर मेले क्लिक माडिदागा इल्ली एष्टु SMG टोकन्स बेकंत हेळि निमगे तोरिसुत्ते इल्ली 23810 टोकन्स बेकंत हेळि तोरिस्ता इदे $250 प्याकेज गे सो इल्ली केळगडे ऐनु SMG.TO प्रोसेस इदे इदर मेले क्लिक माड़दागा डायरेक्ट आगी ब्राउज़र ओपन आगुत्ते इल्ली नम्मा वंदु डीटेल्स नम्मा नेम इरबहुदु सेकेंड नेम इरबहुदु ईमेल ऐडी इरबहुदु इदन्न नावु फिल माड़बेकु इदन्न रिजिस्टर माड़ो आवश्यकते इल्ल जस्ट फिल माड़िदरू कूड साकु इल्ली आल्रेडी बेरे वंदु ईमेल ऐडी इदे सो अल्ली नानु एनु माड्ता इदीनि एडिट माड़ी नन्न वंदु ईमेल ऐडिन इल्ली हाक्ता इदीनि ई वंदु ईमेल ऐडिन हाकोद्रिंद एनागुत्ते ई वंदु पेमेंट न कंप्लीट नोटिफिकेशन ननगे बरुत्ते ಕೆಳಗಡೆ ಚೂಸ್ ಯುವರ್ ಕಾಯಿನ್ ಅಂತ ಏನಿದೆ ಇಲ್ಲಿ ಡಿಫಾಲ್ಟ್ ಆಗಿ SMG ಟೋಕನ್ ಶೋ ಆಗ್ತಾ ಇದೆ ಇದರ ಮೇಲೆ ಒಂದ ಸಲ ಕ್ಲಿಕ್ ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಲಿಲ್ಲ ಅಂದ್ರೆ ನಿಮ್ಮ ಪ್ರೋಸೆಸ್ ಕಂಪ್ಲೀಟ್ ಆಗೋದಿಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕಂಪ್ಲೀಟ್ ಚೆಕ್ ಔಟ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜ್ ಅಲ್ಲಿ ಯಾವ ಒಂದು ಅಡ್ರೆಸ್ ಗೆ ಟೋಕನ್ ಅನ್ನು ಸೆಂಡ್ ಮಾಡಬೇಕು ಅಂತ ಹೇಳಿ ಬರುತ್ತೆ ಇಲ್ಲಿ ಒಂದು QR ಕೋಡ್ ಕೂಡ ಇದೆ ಇದನ್ನ ಬೇಕಾದರೂ ಸ್ಕ್ಯಾನ್ ಮಾಡಿ ನೀವು ಪೇಮೆಂಟ್ ಅನ್ನು ಮಾಡಬಹುದು ಅಥವಾ ಕೆಳಗಡೆ ತೋರಿಸಿರುವಂತ ಅಡ್ರೆಸ್ ಅನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿದ ನಂತರ ನಿಮ್ಮ ಒಂದು SMG ವ್ಯಾಲೆಟ್ ಏನಿದೆ ಅಲ್ಲಿ ಈ ಒಂದು ಅಡ್ರೆಸ್ ಅನ್ನು ಯೂಸ್ ಮಾಡಬೇಕು ಎಷ್ಟು ಟೋಕನ್ ಅನ್ನು ಕಳಿಸಬೇಕು ಅದನ್ನ ಕೂಡ ನೋಡ್ಕೊಳ್ಳಿ ಈಗ ನಿಮ್ಮ ಒಂದು ವ್ಯಾಲೆಟ್ ಅನ್ನು ಲಾಗಿನ್ ಮಾಡ್ಕೊಳ್ಳಿ ಸೋ ಲಾಗಿನ್ ಮಾಡಿ ನಿಮ್ಮ ವ್ಯಾಲೆಟ್ ಅಲ್ಲಿ BNB ಗ್ಯಾಸ್ ಫೀ ಅಂತ ಏನು ಕರೀತೀವಿ ಇದು ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಮಿನಿಮಮ್ 1000 ಆರ್ 1500 ರೂಪೀಸ್ ವ್ಯಾಲ್ಯೂದು ನಿಮಗೆ ಗ್ಯಾಸ್ ಫೀ ಇರಲೇಬೇಕು ಸೋ ಇಲ್ಲಿ ನನ್ನ ವ್ಯಾಲೆಟ್ ಅಲ್ಲಿ 175000 ಟೋಕನ್ ಇದೆ ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಷ್ಟು ಟೋಕನ್ ಅನ್ನು ಕಳಿಸಬೇಕು 23810 ಟೋಕನ್ಸ್ ಅನ್ನು ಕೇಳಿರಂತದ್ದು ಅದನ್ನು ಮತ್ತೆ ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದನ್ನು ಕಡಿಮೆ ಮಾಡಬೇಡಿ ಬೇಕಾದರೆ ಒಂದು ಟೋಕನ್ ಅನ್ನು ಜಾಸ್ತಿನೇ ಸೆಂಡ್ ಮಾಡಿ ಏನು ಪ್ರಾಬ್ಲಮ್ ಆಗೋದಿಲ್ಲ ನಾನು ಇಲ್ಲಿ 23811 ಮತ್ತೆ ಕೆಳಗಡೆ ರಿಸೀವ್ ಅಡ್ರೆಸ್ ಅಲ್ಲಿ ಏನು ಮಾಡ್ತಾ ಇದೀನಿ ಆ ಒಂದು ಕಾಪಿ ಮಾಡಿರೋ ಅಡ್ರೆಸ್ ಅನ್ನು ಇಲ್ಲಿ ಪೇಸ್ಟ್ ಮಾಡ್ತಾ ಇದೀನಿ ಯುವರ್ ಟ್ರಾನ್ಸಾಕ್ಷನ್ ಇಸ್ ಸಕ್ಸಸ್ಫುಲ್ ಪೇಮೆಂಟ್ ಈಗ ಸಕ್ಸಸ್ಫುಲಿ ಸೆಂಡ್ ಆಗಿದೆ ಈ ಒಂದು ನೋಟಿಫಿಕೇಶನ್ ನಿಮಗೆ ಏನಾಗುತ್ತೆ ಇಮೇಲ್ ಗೆ ಬಂದಿರುತ್ತೆ ನೀವು ಯಾವ ಒಂದು ಇಮೇಲ್ ಅನ್ನು ಕೊಟ್ಟಿರ್ತೀರಾ ಅಲ್ಲಿ ನೀವು ಎಷ್ಟು ಪೇಮೆಂಟ್ ಅನ್ನು ಕಳಿಸಬೇಕು ಯಾವ ಒಂದು ಅಡ್ರೆಸ್ ಇದೆರಡು ಕೂಡ ನಿಮಗೆ ಅಲ್ಲಿ ಶೋ ಆಗುತ್ತೆ ಸೋ ಇಲ್ಲೂ ಕೂಡ ನೀವು ಕೇರ್ಫುಲ್ಲಿ ನೀವು ಇದನ್ನು ರೀಡ್ ಮಾಡಿ ನೋಡ್ಕೊಬಹುದು ಎಷ್ಟು SMG ಟೋಕನ್ ಅನ್ನು ಕಳಿಸಬೇಕು ಮತ್ತೆ ಯಾವ ಅಡ್ರೆಸ್ ಗೆ ಕಳಿಸಬೇಕು ಅಂತ ಹೇಳಿ ಇಲ್ಲೂ ಕೂಡ ನೀವು ಕನ್ಫರ್ಮ್ ಮಾಡ್ಕೊಬಹುದು ಈಗ ಮತ್ತೆ ನೀವು ನಿಮ್ಮ ಐಡಿನ ಓಪನ್ ಮಾಡಿ ಟ್ರಾನ್ಸಾಕ್ಷನ್ ಅಲ್ಲಿ ಚೆಕ್ ಮಾಡಿ ಟ್ರಾನ್ಸಾಕ್ಷನ್ ಚೆಕ್ ಮಾಡಿದಾಗ ಇಲ್ಲಿ ನಿಮಗೆ ಪೇಮೆಂಟ್ ಪೆಂಡಿಂಗ್ ಅಂತ ಹೇಳಿ ಬರ್ತಾ ಇದೆ ನಿಮಗೆ ಪೇಮೆಂಟ್ ಅನ್ನು ಕಳಿಸಿದಿರಾ ಆದರೂ ಕೂಡ ಅದು ಅಪ್ರೂವ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ಪೇಮೆಂಟ್ ಪೆಂಡಿಂಗ್ ಅಂತ ಹೇಳಿ ತೋರಿಸ್ತುತ್ತೆ ಮತ್ತು ನಿಮ್ಮ ಏನು ಆ ಡ್ಯಾಶ್ಬೋರ್ಡಲ್ಲಿ ಕೂಡ ಎಲ್ಲವೂ ಕೂಡ ಜೀರೋ ಆಗಿ ತೋರಿಸ್ತಾ ಇರುತ್ತೆ ಈಗ ಮತ್ತೆ ಮೇಲ್ ಚೆಕ್ ಮಾಡಿದಾಗ ಎರಡನೇ ಮೇಲ್ ನಿಮಗೆ ಬಂದಿರುತ್ತೆ ಅದರಲ್ಲಿ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ಲಿ ರಿಸೀವ್ ಆಗಿದೆ ಅಂತ ಹೇಳಿ ಮೇಲ್ ಬಂದಿರುತ್ತೆ ಸೊ ಇದರಿಂದ ಏನಾಗಿದೆ ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಮತ್ತು ಅದೇ ರೀತಿ ಬ್ರೌಸರಲ್ಲೂ ಕೂಡ ಪೇಯ್ಡ್ ಸಕ್ಸಸ್ಫುಲ್ ಇದೆ ಕೆಳಗಡೆ ಕಂಟಿನ್ಯೂ ಟು ಸೆಲ್ಲರ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ನಿಮ್ಮ ಡೈರೆಕ್ಟ್ ಐ ಡಿ ಓಪನ್ ಆಗುತ್ತೆ ಅಲ್ಲಿ ಈಗ ನೀವು ಚೆಕ್ ಮಾಡಿದಾಗ ನಿಮ್ಮ ಅಕೌಂಟ್ ಆ್ಯಕ್ಟಿವೇಟ್ ಆಗಿರೋದನ್ನು ನೀವು ನೋಡ್ಬೋದು ಇಲ್ಲಿ ಏನಾಗಿದೆ ನಿಮ್ಮ ಇನ್ವೆಸ್ಟ್ಮೆಂಟು ಕಂಪ್ಲೀಟ್ಲಿ ಸಕ್ಸಸ್ಫುಲಿ ಆಗಿರೋದು ತೋರಿಸ್ತಾ ಇರುತ್ತೆ ಟ್ರಾನ್ಸಾಕ್ಷನ್ನ ಕೂಡ ನೀವು ಚೆಕ್ ಮಾಡಿದಾಗ ಇಲ್ಲಿ ನಿಮ್ಮ ಪೇಮೆಂಟ್ ಅಪ್ರೂವ್ ಆಗಿರೋದನ್ನು ಕೂಡ ನೀವಿಲ್ಲಿ ನೋಡ್ಬೋದು ಸೊ ಟೋಟಲಾಗಿ ಈ ಒಂದು ಪ್ರೋಸೆಸ್ 242ಗೆ ಸ್ಟಾರ್ಟ್ ಆಗಿದ್ದು 315 ಅಂದರೆ ನಿಮಗೆ ಮಿನಿಮಮ್ ಒಂದು ಹಾಫ್ ಆನ್ ಅವರಲ್ಲಿ ನಿಮ್ಮ ಪ್ಯಾಕೇಜ್ ಆ್ಯಕ್ಟಿವೇಟ್ ಆಗೋಂಥ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಸೊ ಈ ಒಂದು ಸಿಂಪಲ್ ಪ್ರೊಸೀಜರ್ನ ಫಾಲೋ ಮಾಡಿ ನಿಮ್ಮ ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್